ತಲೆಪಕ್ಸ್ತೀನಿ ನಾನು ಸರ್ಕಾರಿ ಅಧಿಕಾರಿಗಳು ಕೇಳಕ್ ಬಂದೆ ಮೇಡಮ್ ಫೋನ್ ಮಾಡಿದ್ರೆ ಮೇಡಮ್ ಸತ್ಯ ಸ್ಪಾಟಿಗೆ ಬಂದಿದ್ರು ಎಲ್ಲ ಮೀಡಿಯಲ್ಲಿ ರೆಕಾರ್ಡ್ ಆಗಿದೆ ನನ್ನ ಹತ್ರ ರೆಕಾರ್ಡ್ ಆಗಿದೆ ನಾನು ಮೇಡಮ್ ಅವ್ರ ಕಾರ್ಯಕ್ರಮಕ್ಕೆ ನಮ್ಗೆ ವಿರೋಧ ಇಲ್ಲ ಮೇಡಮ್ ಇದು ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಅವ್ರ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ನೀವು ಬಂದಾಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಸರ್ ಅದು ಹೊಡಿತಾ ಇದ್ರು ಸರ್ ಹೊಡೆದಿದ್ದಾರೆ ಅದು ಯಾರು ಇವ್ರು ಯಾರು ಇವ್ರ ಯಾರು ಕಾರ್ಯಕ್ರಮ ಮಾಡ್ತಾ ಅವ್ರು ನನ್ನ ಕಾರ್ಯಕ್ರಮ ನಾನು ನಮ್ಮ ಹಿರಿಯರಿಲ್ಲಿ ಗ್ರೌಂಡ್ ಮಾಡ್ಬೇಕು ಫಂಕ್ಷನ್ ಅನ್ಬಿಟ್ಟು ನಾವೇನ್ ಮಾಡಿದ್ರೆ ಎಲ್ಲ ಮಾತಾಡ್ಕೊಂಡು ಈ ಗ್ರೌಂಡ್ ಅಲ್ಲಿ ನೋಡಿ ಇಲ್ಲೆಲ್ಲ ಹಾಕಿದ್ರೆ ಡೈಪ್ ಇದ್ರೆ ತಲೆಗೆ ಬೀಳುತ್ತೆ ಇದನ್ನೆಲ್ಲ ಹಿಂದಕ್ಕೆ ಹಾಕ್ಬೇಕು ಅಂತ ಡೆಮಾಲಿಷನ್ ಮಾಡ್ತಾ ಇದ್ರೆ ನಮ್ಮ ಪಕ್ಷದ ಇವ್ರನ್ನ ಖೋಖೋ ಪ್ಲೇಯರ್ಸ್ ಎಲ್ಲ ಕೇಳ್ಕೊಂಡು ಮಾಡಿ ತಗೊಂಡೆ ತಲೆ ಇಲ್ಲ ರೀ ಅವ್ರು ಹೇಳ್ತಾ ಇದಾರಲ್ಲ ನೀವೇ ಹೇಳಿ ನೀವು ಜವಾಬ್ದಾರಿ ಇದೆಯಲ್ಲ ಹೇಳಿ ಅದನ್ನ ಹೊಡಿತಾ ಇದ್ರಲ್ಲ ಹೊಡಿಯೋದಕ್ಕೆ ಏನಿತ್ತು ನಿಮ್ಗೆ ಯಾವ ಕೆಪಾಸಿಟಿ ಹೊಡಿತಾರೆ ಹೊಡಿಯೋದಕ್ಕೆ ಮುಂಚೆ ಕಾಂಪಿಟೆಂಟ್ ಅಥಾರಿಟಿ ಇಂದ ಏನಾದ್ರು ತಗೊಂಡಿದ್ದೀರಾ ಪರ್ಮಿಷನ್ ತಗೊಂಡಿದ್ದೀರಾ ಅದು ನಮ್ಮ ಪಕ್ಷದಲ್ಲಿ ಹಿರಿಯರು ಬರ್ತಾರೆ ಅವ್ರು ಹೇಳಿದ್ದಾರೆ ಪಕ್ಷದಲ್ಲ ನಾನು ಕೇಳ್ತಾರದು ಅದು ಗವರ್ಮೆಂಟ್ ಪ್ರಾಪರ್ಟಿ ಕರೆಕ್ಟ್ ಗವರ್ಮೆಂಟ್ ಪ್ರಾಪರ್ಟಿ ಕಟ್ಕೊಡ್ತೀರಿ ಸರ್ ನಾವು ಗವರ್ಮೆಂಟ್ ಪ್ರಾಪರ್ಟಿಯನ್ನ ಕಟ್ಕೊಡೋದು ಆಮೇಲೆ ಅದನ್ನ ಡೆಮಾಲೇಷನ್ ಮಾಡಿದ್ರೆ ಡಿಫಾರ್ಮ್ ಮಾಡೋದಕ್ಕೂ ಮುಂಚೆ ಏನ್ ಕಾಂಪಿಟೆಂಟ್ ಅಥಾರಿಟಿ ಇಂದ ಏನ್ ಅಥಾರಿಟಿ ಬಂದಿದ್ಯಾ ಕೈಯಲ್ಲಿದ್ಯಾ ನೀವು ತಗೊಳ್ಳಿ ಸರ್ ಹೋಗಿ ನಾನ್ ಯಾಕ್ರಿ ತಗೋಬೇಕು ಹೊಡಿತಾ ಇದ್ರಲ್ಲ ಹೊಡಿಯೋದಕ್ಕೆ ಒಂದು ಕ್ರಮ ಅನುಸರಿಸಬೇಕಲ್ಲ ಒಂದು ಪದ್ಧತಿ ಇಲ್ವಾ ಅದಕ್ಕೆ ಗವರ್ಮೆಂಟ್ ಪ್ರಾಪರ್ಟಿ ಇರ್ಬೇಕಲ್ಲ ಇಲ್ಲಿ ನಾವೇನ್ ಮಾಡೋದು ಸ್ಪೋರ್ಟ್ಸ್ ಪ್ಲೇಸ್ ಎಲ್ಲ ನೀವು ಪರ್ಸನಲ್ ಕೆಪಾಸಿಟಿ ನನ್ಗೆ ಹೇಳಕ್ ಹೋಗ್ಬೇಡಿ ಗವರ್ಮೆಂಟ್ ಒಂದು ಸ್ಟ್ರಕ್ಚರ್ ಅಲ್ಲಿ ಇದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಇಲ್ಲಿ ಕಾರ್ಯಕ್ರಮ ಬರಲಿ ಇಲ್ಲಿ
ವಿರುದ್ಧ ಮಾಡಕ್ ಬಂದಿಲ್ಲ, ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ವಿರೋಧ ಬಂದಿಲ್ಲ ಇಲ್ಲಿ. ಆಯ್ತಾ, ನಿಮ್ಗೆ ಸ್ಪಷ್ಟತೆ ಕೊಟ್ಟಿದೀನಿ. ಸರ್ಕಾರದ ಕಾರ್ಯಕ್ರಮನ ನಾವು ಸರ್ಕಾರದಿಂದ ಅನುಮೋದನೆ ಪಡೆದಿದ್ರೆ ನಮ್ದೇನು ವಿರೋಧ ಇಲ್ಲ. ಅವ್ರು ಹೊಡೆದಿರೋ ಜಾಗಕ್ಕ ವಿರುದ್ಧ ಏನು ಸರ್ಕಾರದ ಜಾಗನ ನೀವು ಕೆಡವಿದ್ದೀರಿ ಅಂದ್ಬಿಟ್ಟು ನಾನು ಡಿ ಸಿ ಅವ್ರಿಗೆ ಈಗಾಗಲೇ ಫೋನಲ್ಲಿ ಮಾತಾಡಿದ್ರೆ ಬೇಕಾದ ಸಂಪರ್ಕ ಮಾಡ್ಕೊಂಡ್ರೆ ಯೂತ್ ಆಫೀಸರ್ ಕರ್ಕೊಂಡ್ಬಂದು ನಾನು ಮಾತಾಡಿದ್ದೀನಿ. ಅವರು ಸಂಸ್ಕೃತಿ ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಈ ಲೆಕ್ಕಾಚಾರಕ್ಕೆ ಸರ್ಕಾರ ಉದ್ದೇಶ ಇದ್ರೆ ಒಳ್ಳೆ ಉದ್ದೇಶ ಕೊಡ್ತೀವಿ ಅಂತ ಹೇಳಿದಾರೆ. ಗೊತ್ತಾಯ್ತು ಯಾಕೆ ಹೊಡಿತಾ ಇದ್ದೀರಾ, ಅದಕ್ಕೂ ಒಂದು ಸಿಸ್ಟಮ್ ಇದೆ, ಸಿಸ್ಟಮ್ ಇದೆ, ಪರ್ಮಿಷನ್ ತಗೊಂಡಿದ್ದೀರಾ, ಹೊಡಿಯೋದಕ್ಕೆ ಪರ್ಮಿಷನ್ ಇದೆಯಾ ಅದಕ್ಕೆ ಅಂತ ಕೇಳ್ತಾ ಇದ್ದೀರಾ. ಈಗ ಇಲ್ಲಿಂದ ಜರ್ಗಿಸಕ್ಕೆ ನೀವೇನಾದ್ರೂ ಒಂದು ಲೆಟರ್ ಅಂತ ಮುಂದ್ ಪೋಯ್ಡಿ ಎನ್ಕ್ರಾಂಡ ಅಂತ ಇಲ್ಲಿ ತೆಗೆದ್ಬಿಟ್ಟು ಅದನ್ನೇ ಗಮನಕ್ಕೆ ಖುದ್ದಾಗಿ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದೀವಿ, ಅಲ್ಲಿಂದ ಇಲಾಖೆ ಸಂಬಂಧಪಟ್ಟ ಮಾತಾಡಿದ್ವಿ, ಯಾವ್ದೇ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿದ್ರು. ಅವರು ನಿಮ್ಗೆ ಇಷ್ಟ ಬಂದಂಗೆ ಪ್ರತಿಯೊಬ್ಬರು ಮಾತಾಡಕ್ ಹೋಗ್ಬೇಡಿ. ನೀವು ನಾನ್ ಬಂದಾಗ ನೀವು ಅದೇನೋ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟು ಪ್ರೆಸ್ ಮೀಟ್ ಕೊಟ್ಟು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಿ, ನಿಮ್ಮನ್ನ ಜವಾಬ್ದಾರಿಯುತ ವ್ಯಕ್ತಿ ಅಂತ ಅನ್ಕೊಂಡಿದೀನಿ. ಇಲ್ಲಿ ನಡೆದಿರೋದು ನೀವ್ ಹೇಳ್ತಾ ಇದ್ರಿ, ನಿಮ್ಮ ಹತ್ರ ಯಾವ ಅಥಾರಿಟಿನೂ ಇಲ್ಲ ಸ್ಟ್ರಕ್ಚರ್ ಹೊಡಿಯಕ್ಕೆ. ಆ ಸ್ಟ್ರಕ್ಚರ್ ಹೊಡಿಯಕ್ಕೆ ನಿಮ್ಮ ಹತ್ರ ಯಾವ ಅಥಾರಿಟಿನೂ ಇಲ್ಲ. ವಿದೌಟ್ ಅಥಾರಿಟಿ ಬಂದು ಹೊಡಿದೀರಿ. ನಾನ್ ಪರ್ಸನಲ್ ಕೆಪಾಸಿಟಿ ಇಲ್ಲಿ, ನಾನು ಕೋಕೋ ಪ್ಲೇಯರ್ ಇದ್ದೀನಿ, ಹಂಗೆ ಹೊಡೆದಾಗ ಡ್ಯೂ ಪ್ರೊಸೆಸ್ ಇದೆ, ಫಾಲೋ ಮಾಡ್ಬೇಕು. ಫಾಲೋ ಮಾಡ್ಬೇಕು ಮತ್ತೇನಾಯ್ತದಲ್ಲ, ತೆಗಿತಾರ ಅಂದ್ರೆ ಹೊಡಿತಾರ ಎತ್ತಿ ಇಡಕ್ಕಾಗತ್ತಾ.